आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बेडक्याळ ग्रामपंचायत कर्मचाऱ्यांचं आमरण उपोषण. बेडक्याळ येथील ग्रामपंचायत कार्यालयातील 10 कर्मचारी वर्गाला कारणे न देता कामावरून काढून टाकलं आहे. गेल्या 4 महिन्यापासून काम नसून त्यांचं जगणं कठीण झाल्यामुळे मंगळवारी 17 मार्च पासून आमरण उपोषणाला बसून आपल्या हक्कासाठी लढत आहेत. यासाठी ग्रामपंचायत कर्मचारी संघटनेचा पाठिंबा मिळत आहे. चिकोडी निपाणी तालुक्यातील ग्रामपंचायत कामगार या आंदोलनात आपला सहभाग दर्शवले आहेत. ग्रामपंचायत कार्यालयासमोर 10 कर्मचाऱ्यांनी कामगारांच्या वतीने सकाळी 10 वाजता ग्रामपंचायत कार्यालयासमोर डॉक्टर बाबासाहेब आंबेडकर व महात्मा गांधी यांच्या फोटो प्रतिमेचं पूजन करून आमरण उपोषणाला सुरुवात केली. कर्नाटक राज्य दलित संघर्ष समिती बेडक्याळ जिल्हा संघटना संचालकरु श्री विक्रम बसवंत शिंगाडे इवरु दिनांक 19/9/2019 ಬೆಡ್ಕಾ ಗ್ರಾಮ ಪಂಚಾಯಿತಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಕ್ಲಾರ್ಕ್ ಮತ್ತು ಸಿಪಾಯಿ ಇವರ ನೇಮಕಾತಿ ಆದೇಶ ರದ್ದುಗೊಳಿಸುವ ಅರ್ಜಿಯನ್ನು ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಇವರ ಪತ್ರ ದಿನಾಂಕ 21/11/2019 ಆದೇಶ ಪ್ರಕಾರ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಚಿಕ್ಕೋಡಿ ಇವರ ಪತ್ರ ದಿನಾಂಕ 5/12/2019 ಆದೇಶ ಪ್ರಕಾರ ಬಿಲ್ ಕಲೆಕ್ಟರ್ 1, ಡಾಟಾ ಎಂಟ್ರಿ ಆಪರೇಟರ್ 1, ಸ್ವಚ್ಛತಾಗಾರರು 6, ಪಂಪ್ ಆಪರೇಟರ್ 2, ಹೀಗೆ ಪೂರ್ವಾನುಮೋದನೆ ಪಡೆಯದೆ ಮಾಡಿಕೊಂಡ ಅಕ್ರಮ ನೇಮಕಾತಿ ರದ್ದುಗೊಳಿಸುವಂತೆ ಸೂಚಿಸುತ್ತಾರೆ. ಈಗ ಇವರನ್ನ ತೆಗೆಯಬೇಕು ಅಂತೇಳಿ ಆದೇಶವನ್ನು ಸೂಚಿಸುತ್ತಾರೆ. ದಿನಾಂಕ 21/12/2019 ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವ್ ಇವರಿಗೆ ಪತ್ರ ಬರೆದಿದ್ದು ತಾತ್ಕಾಲಿಕ ಸಿಬ್ಬಂದಿಗಳನ್ನು ರದ್ದುಗೊಳಿಸುವ ಕುರಿತು ಸಲ್ಲಿಸುವ ಪತ್ರ ಪೂರ್ವಾನುಲೋಕನೆ ಮಾಡುವ ಇದಕ್ಕೆ ಉತ್ತರವಾಗಿ ದಿನಾಂಕ 28/1/2020 ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಚಿಕ್ಕೋಡಿ ಸದರಿ ವಿಷಯದ ಬಗ್ಗೆ ಪರಿಶೀಲಿಸಿ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆದೇಶಿಸುತ್ತಾರೆ. ಇವರು ಚಿಕ್ಕೋಡಿ ಕಳಿಸಿರ್ತಾರೋ, ಆದರೆ ಇದರ ಬಗ್ಗೆ ಗೊತ್ತಾಗಿಲ್ಲ. ಆದರೆ ನಮ್ಮಲ್ಲಿ ಸಾಮಾನ್ಯ ಸಭೆ ನಡೀತು. ಸಾಮಾನ್ಯ ಸಭೆ ನಡೆದಿರತಕ್ಕಂಥದ್ದು 4ನೇದು ದಿನಾಂಕ 10/12/2019 ಗ್ರಾಮ ಸ್ವಚ್ಛತೆ ಕಾಪಾಡಲು ಸ್ವಚ್ಛತಾಗಾರರು ಬೇಕು. ಕುಡಿಯುವ ನೀರಿನ ಸ್ಥಾವರಗಳು ಮತ್ತು ಕಿರುನೀರು ಸರಬರಾಜು ನೋಡಿಕೊಳ್ಳಲು ಪಂಪ್ ಆಪರೇಟರ್ ಬೇಕು ಮತ್ತು ಆಡಳಿತಗೋಸ್ಕರವಾಗಿ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಬಿಲ್ ಕ್ಲಾರ್ಕ್ಗಳ ಅವಶ್ಯಕತೆ ಬೇಕು ಅಂತೇಳಿ ಈಗಾಗಲೇ ಠರವನ್ನು ಹಾಕಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಉದ್ದೇಶ ನಮಗೆಲ್ಲರಿಗೂ ಪೂರ್ವಾನುಮೋದನೆ ಪಡೆಯದೆ ಇಲ್ಲದಕ್ಕಾಗಿ ಅಂತ ಏನ್ ಮಾಡಿದಾರೆ, ನಮ್ಮನ್ನ ಹೊರಗೆ ತೆಗ್ದಾರೆ. ಯಾರು ಹೊರಗೆ ತೆಗ್ದಾರೆ? ನಿಮ್ದು ಪಿಡಿಒ ಅವರು. ಯಾ, ಅವ್ರ ಹೆಸರು ಹೇಳ್ರಿ. ಎವೈ ಕೊಲ್ಲೂರು ಸರ್ ಅವರು ಮೌಖಿಕವಾಗಿ ಮಾತ್ರ ಹೇಳಿದ್ದು, ಲಿಖಿತವಾಗಿರ್ತಕ್ಕಂತ ಯಾವುದೇ ನಮಗೆ ಉಲ್ಲೇಖವನ್ನ ಕೊಟ್ಟಿರುವುದಿಲ್ಲ. ಮತ್ತೆ ಈಗ ಏನೈತ್ರಿ, ನಮ್ಗೆಲ್ಲರಿಗೂ 31/10/2017 ಆದೇಶದ ಪ್ರಕಾರ ನಾವೆಲ್ಲರೂ ಠರಾವುಗಳಿದವು. ಆ ಠರಾವದ ಪ್ರಕಾರ ನಮ್ಗೆಲ್ಲರಿಗೂ ಅನುಮೋದನೆ ಬೇಕಾಗಿರ್ತಕ್ಕಂಥದ್ದು ಅದು. ನೂರಾರು ಸಲ ಕೇಳಿದವು, ಬಾಯಿ ಮಾತಿನಿಂದ ಬೇಡ್ರಿ ಸರ್, ಬಾಯಿ ಮಾತಿನಿಂದ ಬೇಡ, ನಮ್ಗೆ ಲೀಕೇವಾಗಿ ಕೊಡ್ರಿ ಅಂತೇಳಿ ಎಲ್ಲರೂ ಸದಸ್ಯರು ಕೂಡ ಹೇಳಿದರು, ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲರೂ ಹೇಳಿದರು. ಆದರೆ ಅವ್ರು ಕೊಡಕ್ಕೆ ಇಲ್ಲ, ಅವ್ರದ್ದೇನು ತೊಂದರೆ ಐತೆ ನಮಗೂ ಏನು ಗೊತ್ತಾಗಿಲ್ಲ. ಹೀಗಾಗಿ ನಾವು ಈಗ ಕೂಡ ಅವರು ನೀವು ಈ ಯಥಾಸ್ಥಿತಿ ಕಾಯ್ಕೊಂಡು ನೀಡ್ರಿ ಅಂತೇಳಿ ಅನ್ನಾಗ್ತಾ ಇದ್ದ ಸಮಸ್ಯೆ 4 ತಿಂಗಳು ಚಾಲು ಆಗಿತ್ತು. ಈಗ ವೇತನ ಕೂಡ ಇಲ್ಲ. ಊರ ಜನರು ಸಂಪೂರ್ಣವಾಗಿ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ಉಪಾಧ್ಯಕ್ಷರು ಸಂಪೂರ್ಣವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲೆಟರ್ ಕೊಡುವಾಗಲೇ ಏನಾಯ್ತಾರೆ, ಇಲ್ಲಿ ಎಲ್ಲರದ್ದು ಅವ್ರದ್ದು ಲೆಟರ್ವನ್ನ ಕೊಟ್ಟು ಅವ್ರಿಗೆ ಕೊಟ್ಟಿದವ್ರು ನಾವು. ಯಾವಳಿ ರಾಜು ಕೊಡದ್ವರ್, ಸೂರಜ್ ಪವಾರ್, ವಿನೋದ್ ಕುಂಭಾರ್, ಪ್ರಶಾಂತ ಹೆಗಡೆ, ಪ್ರದೀಪ್ ಶಿಂಗಾಡೆ, ಅಶ್ವಿನಿ ಮಾಳ್ಗೆ, ಉಜ್ವಲಾ ಮಾಳ್ಗೆ, ಜಾವೇದ್ ಮುಲ್ಲಾ, ಚಂದ್ರಕಾಂತ ಹೆಗಡೆ ಯಾಂಚಾಸಹ ಚಿಕೋಡಿ ನಿಪ್ಪಾಣಿ ತಾಲುಕ್ಯಾತಿಲ್ ಅನೇಕ ಗ್ರಾಮಪಂಚಾಯತ್ ಕಾಮಗಾರ ಉಪಸ್ಥಿತ ಹೋತೆ. ಯಾವಳಿ ಸದಲ್ಗಾ ಪೊಲೀಸ್ ಠಾಣ್ಯಾಚೆ ಎಎಸ್ಐ ಪಾಟೀಲ್ ಯಾಂಚಾಸಹ ಸಹಾಯಕ ಪೊಲೀಸ್, ಗ್ರಾಮಪಂಚಾಯತ್ ಅಧ್ಯಕ್ಷ, ಸದಸ್ಯ,
व ग्रामस्थ उपोषण स्थळी उपस्थित होते. महानकरे न्यूजसाठी बेडक्याळहून कृष्णा आरगे. आता वेळ झाली इथंच थांबण्याची. पाहत्र महानकरे न्यूज. धन्यवाद.